ಜೀವದಲ್ಲಿರುವಂತಹ ಈ ವಿವಿಧ ವೈವಿಧ್ಯತೆಗಳನ್ನು ಕರದಲ್ಲಿ ತಿಳ್ಕೊಳ್ಬೇಕು. ಗರ್ಭಾವಸ್ಥೆಯಲ್ಲಿರುವಾಗ ಈ ತಾಯಿಯ ಗರ್ಭಕೋಶದಲ್ಲಿರುವಂತಹ ಪ್ಲಾಸೆಂಟಾ ಏನಿದೆ ಅದರ ಹೊರಡುವ ಹೊಕ್ಕಳಿನ ಅಭಿಧಮನಿ, ಅಪಧಮನಿ ಮತ್ತು ಅಭಿಧಮನಿ ಅಥವಾ ಆರ್ಟ್ರಿ ಮತ್ತು ವೇನ್ಸ್ ಎರಡು ರೀತಿಯ ಇವಿರ್ತವೆ. ಅದಕ್ಕಾಗಿ ಆಮ್ಲಜನಕವನ್ನು ಹೊತ್ತ ಶುದ್ಧ ರಕ್ತ ಇದರಲ್ಲಿ ರವಾನೆಯಾಗುತ್ತದೆ. ಈ ಅಭಿಧಮನಿಯು ಕರುವಿನ ಯಕೃತ್ತನ್ನು ಸೇರಿ ಅಲ್ಲಿಂದ ಮಹಾಭಧಮನಿಯ ಮೂಲಕ ಕರುವಿನ ಹೃದಯ ಮತ್ತು ಬಲ ಹೃತ್ಕಕ್ಷೆಯನ್ನು ಅದು ಸೇರುತ್ತದೆ. ಸಾಮಾನ್ಯವಾಗಿ ಜಾನುವಾರುಗಳಲ್ಲಿ ರಕ್ತವು ಬಲ ಹೃತ್ಕರಣವನ್ನು ಅದು ಸೇರುತ್ತದೆ. ಬಲ ಹೃತ್ಕಕ್ಷಿ, ಬಲ ಹೃತ್ಕರಣ. ಹೃತ್ಕರಣ ಅಂತಂದರೆ ಏಟ್ರಿಯಂ ಅಂತ ಹೇಳ್ತೀವಿ, ಹೃತ್ಕಕ್ಷಿ ಅಂದರೆ ವೆಂಟ್ರಿಕಲ್ಸ್. ಆದರೆ ಕರುವಿನಲ್ಲಿ ಈ ರೀತಿಯ ಸೂಕ್ತ ರಕ್ತಚಾಲನೆಯ ವ್ಯವಸ್ಥೆ ಇದರಲ್ಲಿ ಇರುವುದಿಲ್ಲ, ಅದು ಒಂದು ಸ್ವಲ್ಪ ಬದಲಾಗಿರುತ್ತೆ. ಬದಲಾಗಿ ಬಲ ಹೃತ್ಕರಣದಿಂದ ಏನಿದೆ, ಬಲ ಹೃತ್ಕರಣದಿಂದ ಶ್ವಾಸಕೋಶವನ್ನು ಸೇರುವ ಬದಲು ಸೇತುವೆ ಥರದ ನಾಳದ ಮೂಲಕ ಮಹಾಪಧಮನಿಯನ್ನು ಸೇರಿ ರಕ್ತಕ್ಕೆ ಸೇತುವೆ ಥರದ ಎತ್ತರದ ರಕ್ತನಾಳದ ಮೂಲಕ ಮಹಾಪಧಮನಿಯನ್ನು ಸೇರಿ ಶರೀರಕ್ಕೆ ಪಸರಿಸಿರುತ್ತದೆ. ಇದಲ್ಲದೆ ಬಲ ಹೃತ್ಕಕ್ಷಿ ಮತ್ತು ಎಡ ಹೃತ್ಕಕ್ಷಿಯ ಮಧ್ಯೆ ಒಂದು ಕಿಂಡಿ ಇರುತ್ತಿದ್ದು ಇದರ ಮೂಲಕವೂ ಸಹಿತ ರಕ್ತ ಮಹಾಪಧಮನಿಯನ್ನು ಸೇರುತ್ತದೆ. ಬಲ ಹೃತ್ಕಕ್ಷಿ ಮತ್ತು ಎಡ ಹೃತ್ಕಕ್ಷಿಯ ಮಧ್ಯೆ ಒಂದು ಕಿಂಡಿ ಇರುತ್ತೆ, ಇದರ ಮೂಲಕವೂ ಸಹಿತ ಬಲ ಹೃತ್ಕಕ್ಷಿಯಿಂದ ಎಡ ಹೃತ್ಕರಣವನ್ನು ಸೇರಿಬಿಟ್ಟು ಬಲ ಹೃತ್ಕರಣ ಎಡ ಹೃತ್ಕರಣವನ್ನು ಸೇರಿ ಅಲ್ಲಿಂದ ನೇರವಾಗಿ ಮಹಾಪಧಮನಿಯನ್ನು ಸೇರಿ ಶರೀರಕ್ಕೆ ಪಸರಿಸುತ್ತದೆ. ಮಹಾಪಧಮನಿಯ ಕೊನೆಯ ಭಾಗವು ಎರಡು ಕಾವಲುಗಳಾಗಿ ವಿಭಜನೆಗೊಂಡು ಒಂದು ಭಾಗವು ಹುಕ್ಕಳಿನ ಅಪಧಮನಿಯಾಗಿ ತಾಯಿಯ ಗರ್ಭಕೋಶವನ್ನು ಪ್ಲಾಸೆಂಟವನ್ನು ಅದು ಸೇರುತ್ತದೆ. ಅತಿ ಅಶುದ್ಧ ರಕ್ತವು ವಿವಿಧ ಅಪಿಧಮನಿಗಳ ಮೂಲಕ ಮಹಾಪಧಮನಿಯನ್ನು ಸೇರುತ್ತದೆ. ಈ ಸಮಯದಲ್ಲಿ ಕರುವಿನ ಶ್ವಾಸಕೋಶಗಳು ಸರಿಯಾಗಿ ಕೆಲಸ ನಿರ್ವಹಿಸುತ್ತಿರಲಿಲ್ಲ. ಕರು ಜಾನುವಾರಿನ ಗರ್ಭಕೋಶದಲ್ಲಿದ್ದಾಗ ಕರುವಿನ ಶ್ವಾಸಕೋಶ ಮುದುಡಿಕೊಂಡಿರುತ್ತದೆ ಮತ್ತು ಅದು ಕಾರ್ಯವನ್ನು ನಿರ್ವಹಿಸುತ್ತಿರುವುದಿಲ್ಲ. ಕಾರಣ, ಕರು ಹುಟ್ಟಿದ ತಕ್ಷಣ ಪ್ರಥಮ ವಾರವಾದ ಕೂಡಲೇ ಬಲ ಹೃತ್ಕಕ್ಷಿ ಮತ್ತು ಎಡ ಹೃತ್ಕಕ್ಷಿಯ ಮಧ್ಯೆ ಇರುವ ಒಂದು ಕಿಂಡಿ ಹಾಗೂ ಸೇತುವೆ ಥರದ ನಾಳವು ಇವು ಮುಚ್ಚಿಕೊಳ್ತವೆ. ಹೀಗೆ ನಂತರ ಹೃದಯ ಮತ್ತು ಶ್ವಾಸಕೋಶದ ಪರಿಚಲನೆ ಯಥಾರೀತಿ ಸಾಮಾನ್ಯವಾದ ಜಾನುವಾರಿನ ರೀತಿಯಲ್ಲಿ ಅದು ಮುಂದುವರಿಯುತ್ತದೆ. ಇಲ್ಲಿ ನೋಡಬಹುದು, ಇದು ಕರುವಿನ ಒಂದು ಹೊಕ್ಕಳು ಬಳಿಯಲ್ಲಿ ಇದು ಫೊರಾಮೆನ್ ಓವೇ ಇಲ್ಲ ಅಂತ ಇರುತ್ತೆ. ಇದರಿಂದ ಏನಿದೆ, ಈ ಫೊರಾಮೆನ್ ಓವಲಿಂದ ಎಡ ಹೃತ್ಕಕ್ಷಿಯಿಂದ ಬಲ ಎಡ ಹೃತ್ಕರಣದಿಂದ ಬಲ ಹೃತ್ಕರಣಕ್ಕೆ ನೇರವಾಗಿ ರಕ್ತ ಸರಬರಾಜಾಗಿಬಿಟ್ಟು ಇದು ಹೋಗುತ್ತದೆ. ಇದರಲ್ಲಿ ತಾಯಿಯ ಮೂಲಕವೇ ರಕ್ತ ಪರಿಶುದ್ಧನೆ ಆಗುವ ಒಂದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಅದು ಬಿಟ್ಟರೆ ಕರುವಿನಲ್ಲಿ ರಕ್ತ ಪರಿಚಲನೆ ಈ ರೀತಿ ಒಂದಿಷ್ಟು ವಿಚಿತ್ರವಾಗಿ ಅಥವಾ ನೈಸರ್ಗಿಕವಾಗಿ ಈ ರೀತಿ ಇರುತ್ತದೆ ಎಂಬುದು ಒಂದು ಮಾಹಿತಿಗಾಗಿ ಇರುತ್ತದೆ.